ಮಹಾನಗರ ಪಾಲಿಕೆ ಮಾಡಬೇಕಾದ ಕೆಲಸವನ್ನು ಉಣಕಲ್ ಅಭಿವೃದ್ಧಿ ಸಂಘದ ಸದಸ್ಯರು ತಮ್ಮ ಕೆಲಸ ಕಾರ್ಯಗಳ ನಡುವೆಯೂ ನಗರದ ಅಭಿವೃದ್ಧಿಗಾಗಿ ಸಮಾಜಮುಖಿ ಕಾರ್ಯ ಮಾಡುವ ಮೂಲಕ ಎಲ್ಲರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ಹೀಗೆ ಗಿಡಕಂಟಿಗಳನ್ನು ಜೆಸಿಬಿನಿಂದ ತೆಗೆಸುತ್ತಾ ಕೈಯಲ್ಲಿ ಪೊರಕೆ ಹಿಡಿದು ಎಲ್ಲ ಕಸವನ್ನು ಒಂದು ಕಡೆ ಹಾಕಿ ಸುಟ್ಟು ಹಾಕುತ್ತಾ ಸ್ವಚ್ಛತಾ ಕಾರ್ಯ ಮಾಡುತ್ತಿರುವ ಇವರು ಉಣಕಲ್ ಅಭಿವೃದ್ಧಿ ಸಂಘದ ಸದಸ್ಯರು. ಹುಬ್ಬಳ್ಳಿಯಲ್ಲಿ ಪ್ರಸಿದ್ಧಿ ಹೊಂದಿದ ಉಣಕಲಿನ ಶ್ರೀ ಸಿದ್ದಪ್ಪಜ್ಜನವರ 161ನೇ ಹುಟ್ಟುಹಬ್ಬ ಮತ್ತು ತೊಟ್ಟಿಲೋತ್ಸವದ ಅಂಗವಾಗಿ ಉಣಕಲ್ ಅಭಿವೃದ್ಧಿ ಸಂಘದ ವತಿಯಿಂದ ಸಂಘದ ಕಾರ್ಯಕರ್ತರು ಹಾಗೂ ವಿವಿಧ ಸಾಮಾಜಿಕ ಕಾರ್ಯಕರ್ತರು ಸೇರಿಕೊಂಡು ಒಂದು ರುದ್ರಭೂಮಿಯನ್ನು ತಮ್ಮ ಸ್ವಂತ ಹಣದಲ್ಲಿ ಸ್ವಚ್ಛ ಮಾಡುತ್ತಿರುವುದು ಶ್ಲಾಘನೀಯವಾಗಿದೆ. ನಗರದ ವಿದ್ಯಾನಗರ್ ರುದ್ರಭೂಮಿ ಸ್ವಚ್ಛತೆಯಿಂದ ದೂರವಾಗಿತ್ತು. ಅದನ್ನು ಕಂಡ ಈ ಯುವಕರು ರುದ್ರಭೂಮಿಯನ್ನು ಸ್ವಚ್ಛ ಮಾಡುವ ಮೂಲಕ ಈ ರುದ್ರಭೂಮಿಗೆ ಹೊಸ ರೂಪ ಕೊಟ್ಟಿದ್ದಾರೆ. ರುದ್ರಭೂಮಿಯು ಅಭಿವೃದ್ಧಿ ಹೊಂದಬೇಕು ಎನ್ನುವ ಉದ್ದೇಶದಿಂದ ಈ ಸ್ವಚ್ಛತಾ ಕಾರ್ಯ ಕೈಗೊಂಡಿದ್ದಾರೆ. ಅಂತ್ಯಕ್ರಿಯೆ ಮಾಡಲು ಬರುವಾಗ ಸಾಕಷ್ಟು ಜನರು ಹೂಗಳನ್ನು ತೆಗೆದುಕೊಂಡು ಬರುತ್ತಾರೆ. ಆದಷ್ಟು ಪ್ಲಾಸ್ಟಿಕ್ಗಳನ್ನು ಕಡಿಮೆ ಮಾಡಿ ರುದ್ರಭೂಮಿಯ ಅಭಿವೃದ್ಧಿಗೆ ಕೈ ಜೋಡಿಸಬೇಕೆಂದು ಕಾರ್ಯಕರ್ತರು ಮನವಿ ಮಾಡಿಕೊಂಡರು. ನಮ್ಮ ಉಣಕಲದ ಪುರದೊಡೆಯ ಹಾಗೂ ಮಹಾಮಹಿಮ ಗುರು ಸಿದ್ದಪ್ಪಜ್ಜನವರ ತೊಟ್ಟಿಲೋತ್ಸವ ಹಾಗೂ ಹುಟ್ಟುಹಬ್ಬ ಹುಟ್ಟುಹಬ್ಬದ ಅಂಗವಾಗಿ ಉಣಕಲ ಅಭಿವೃದ್ಧಿ ಸಂಘ ಗೆಳೆಯರ ಬಳಗ ಹಾಗೂ ಉಣಕಲದ ಇತರ ಸಂಘ ಸಂಸ್ಥೆಗಳು ಉಣಕಲ್ ಗುರು ಹಿರಿಯರ ಕೃಪಾಶೀರ್ವಾದದಿಂದ ಈ ನಮ್ಮ ಉಣಕಲದ ರುದ್ರಭೂಮಿ ಇಂದು ಉಣಕಲ್ ಅಭಿವೃದ್ಧಿ ಸಂಘದ ವತಿಯಿಂದ ಉಣಕಲ್ ಭಾಗಕ್ಕೆ ಸೇರಿದಂಥ ವಿದ್ಯಾನಗರದಲ್ಲಿರುವ ರುದ್ರಭೂಮಿಯನ್ನು ರುದ್ರಭೂಮಿಯ ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ಉಣಕಲ್ ಅಭಿವೃದ್ಧಿ ಸಂಘದ ಕಾರ್ಯಕರ್ತರು ಮತ್ತು ಸುತ್ತಮುತ್ತಲಿನ ಬಡಾವಣೆಯ ಎಲ್ಲ ಹಿರಿಯರು ಹಾಗೂ ಮತ್ತು ಯುವಕ ಮಿತ್ರರು ಈ ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ತಮ್ಮ ಸ್ವಂತ ಹಣ ಹಾಗೂ ಪರಿಶ್ರಮದಿಂದ ರುದ್ರಭೂಮಿಯನ್ನು ಸ್ವಚ್ಛ ಮಾಡುವ ಮೂಲಕ ಎಲ್ಲರ ಪ್ರೀತಿಗೆ ಪಾತ್ರರಾಗಿದ್ದಾರೆ. ಹೀಗೆ ಸ್ವಚ್ಛತಾ ಕಾರ್ಯದಲ್ಲಿ ತೊಡಗಿಕೊಂಡಿರುವ ಈ ಸದಸ್ಯರು ಎಲ್ಲರಿಗೂ ಮಾರ್ಗದರ್ಶಕರಾಗಿದ್ದಾರೆ ಎಂದರೆ ತಪ್ಪಾಗಲಾರದು.